ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಎರಡು ಮೆದುಳಿಗೆ ಕಸರತ್ತು ಎನ್ನುವ ಒಂದು ಶೀರ್ಷಿಕೆಯಡಿ ಈ ದಿನ ನಾವು ಇಪ್ಪತ್ತಾರನೇ ಪ್ರಶ್ನೆಯಿಂದ ಇಪ್ಪತ್ತೆಂಟನೇ ಪ್ರಶ್ನೆವರೆಗೆ ಇವತ್ತು ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಆಲೋನ್ ಆಪ್ಷನನ್ನು ಆರಿಸ್ಕೊಳ್ಳಿ ಮಕ್ಕಳೇ ಈ ಚಾನಲ್ನಲ್ಲಿ ಆರು ಮತ್ತು ಏಳನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿರುತ್ತೇವೆ ಮತ್ತು ಆರು ಏಳು ಎಂಟು ಒಂಬತ್ತು ಸುವೇಗ ಲೆಕ್ಕಗಳನ್ನು ಕೂಡ ಬಿಡಿಸಲು ಪ್ರಯತ್ನಿಸಿರುತ್ತೇವೆ ಇಪ್ಪತ್ತಾರನೇ ಪ್ರಶ್ನೆ ಓದೋಣ ಹತ್ತು ಸಸಿಗಳನ್ನು ಪ್ರತಿ ಸಾಲಿನಲ್ಲಿ ನಿಖರವಾಗಿ ನಾಲ್ಕು ಇರುವಂತೆ ಸರಳ ರೇಖೆಯಲ್ಲಿ ನೆಡಬೇಕಾಗಿದೆ ಈಗ ಈ ಒಂದು ಹುಡುಗಿ ಈ ಪ್ಲಾಂಟ್ಸ್ ಅಂದ್ರೆ ಸಸಿಗಳನ್ನು ನೆಡ್ತಾ ಇದ್ದಾಳೆ ಒಂದೊಂದು ಸಾಲಿನಲ್ಲಿ ನಾಲ್ಕು ಇಡಬೇಕು ಹತ್ತು ಸಾಲು ಹತ್ತು ಸಸಿಗಳಿದಾವೆ ನೋಡಿ ಇಲ್ಲಿ ಈ ರೀತಿ ಒಂದು ಸಾಲಿನಲ್ಲಿ ನಾಲ್ಕು ನೆಟ್ಟಿದ್ವಿ ಒಂದು ಎರಡು ಮೂರು ನಾಲ್ಕು ಮತ್ತು ಹಿಂಗೊಂದು ಹಿಂಗೊಂದು ಸಾಲಿದೆ ಒಂದು ಎರಡು ಮೂರು ನಾಲ್ಕು ಮತ್ತು ಇಲ್ಲೊಂದು ಸಾಲು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕ ನಾಲ್ಕು ಬರಿತೀವಲ್ಲ ಆ ರೀತಿ ಇದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತಾವುದು ನೋಡಿರಿ ನಾಲ್ಕು ಮೂರು ಏಳು ಓಕೆ ಇಲ್ಲೊಂದು ನಾವು ಗಿಡವನ್ನ ನಾವು ಇಲ್ಲೊಂದು ಬರೆದಿದ್ವಿ ಇಲ್ಲಿಗೆ ಹತ್ತು ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದರೆ ಇಂಗೊಂದು ಲೈನು ಹಿಂಗೊಂದು ಲೈನು ಹಿಂಗೊಂದು ಲೈನು ಹಿಂಗೊಂದು ಲೈನ್ ನೀವು ಯಾವ ರೀತಿ ಒಟ್ಟು ಎಷ್ಟು ಒಂದು ಎರಡು ಮೂರು ನಾಲ್ಕು ಲೈನ್ ನಲ್ಲಿ ನಾವು ನಾವು ಮಾಡಬಹುದು ಅವರು ಎಷ್ಟು ಸಾಲು ಹೇಳಿಲ್ಲ ನಿಮ್ಮ ಒಂದು ಲೆಕ್ಕದಲ್ಲಿ ಹಾಗಾಗಿ ಇಲ್ಲಿ ನಾಲ್ಕು ಸಾಲಲ್ಲಿ ನಾವು ನಾಲ್ಕು ನಾಲ್ಕು ಸಸಿಗಳನ್ನು ನೆಟ್ಟಿದ್ವಿ ಇಲ್ಲಿ ಎಷ್ಟು ಸಾಲು ಅಂತ ಅವ್ರು ಹೇಳಿಲ್ಲ ಹತ್ತು ಸಸಿಗಳನ್ನು ಪ್ರತಿ ಸಾಲಿನಲ್ಲಿ ನಾಲ್ಕು ಸಾಲಿನಲ್ಲಿ ನಾಲ್ಕು ನಾಲ್ಕು ಇಟ್ಟಿದ್ದೀವಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗೆ ನೀಡಿರುವ ಶ್ರೇಡಿಗಳಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಈಗ ಒಂದರಿಂದ ಐದು ಐದರಿಂದ ಒಂಬತ್ತು ಒಂಬತ್ತರಿಂದ ಹದಿಮೂರು ಹದಿಮೂರರಿಂದ ಹದಿನೇಳು ಅಂದರೆ ನಾಲ್ಕು ನಾಲ್ಕು ಜಾಸ್ತಿ ಮಾಡಿದರೆ ಹದಿನೇಳು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಆಗುತ್ತೆ ಅದೇ ರೀತಿ ನಾವು ಇದನ್ನು ಎಕ್ಸಸೈಜ್ನಲ್ಲಿ ಮಾಡೋಣ ಇಪ್ಪತ್ತೈದು ಒಂದೇದು ಎರಡನೇದು ಎರಡು ಏಳು ಎರಡಾದ್ಮೇಲೆ ಏಳು ಐದು ಜಾಸ್ತಿ ಮಾಡಿದ್ದಾರೆ ಏಳು ಐದು ಹನ್ನೆರಡು ಹನ್ ಏಳು ಐದು ಹನ್ನೆರಡು ಹನ್ನೆರಡು ಐದು ಹದಿನೇಳು ಹದಿನೇಳು ಐದು ಇಪ್ಪತ್ತೆರಡು ಇಪ್ಪತ್ತೆರಡು ಐದು ಇಪ್ಪತ್ತೇಳು ಉತ್ತರ ಇಪ್ಪತ್ತೇಳು ನೆಕ್ಸ್ಟ್ ಎರಡು ಆದಮೇಲೆ ಆರು ಇದೆ ಅಂದರೆ ನಾಲ್ಕು ಸೇರಿಸಿದ್ದಾರೆ ಆರು ಆದಮೇಲೆ ಹನ್ನೆರಡು ಇದೆ ಆರು ಸೇರಿಸಿದ್ದಾರೆ ಹನ್ನೆರಡು ಹನ್ನೆರಡಾದ್ಮೇಲೆ ಇಪ್ಪತ್ತಿದೆ ಎಂಟು ಸೇರಿಸಿದ್ದಾರೆ ಅಂದ್ರೆ ಎರಡೆರಡು ಎರಡೆರಡು ಜಾಸ್ತಿ ಜಾಸ್ತಿ ಸೇರ್ಕೊಂಡು ಸೇರಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ ಹತ್ತು ಸೇರಿಸಿದರೆ ಮೂವತ್ತಾಯ್ತು ಈಗ ನಾವು ಹನ್ನೆರಡು ಸೇರಿಸಬೇಕು ಎಷ್ಟಿದು ನಲವತ್ತೆರಡು ಉತ್ತರ ನೆಕ್ಸ್ಟ್ ಒಂದಾದ್ಮೇಲೆ ಎರಡಿದೆ ಅಂದ್ರೆ ಒಂದ್ ಸೇರಿಸಿದ್ದಾರೆ ಎರಡಾದ್ಮೇಲೆ ಮೂರು ಒಂದ್ ಸೇರಿಸಿದ್ದಾರೆ ಆದ್ಮೇಲೆ ಐದು ಅಂದ್ರೆ ಎರಡು ಸೇರಿಸಿದ್ದಾರೆ ಆಮೇಲೆ ಐದಾದ್ಮೇಲೆ ಎಂಟು ಮೂರು ಸೇರಿಸಿದ್ದಾರೆ ಎಂಟಾದ್ಮೇಲೆ ಹದಿಮೂರು ಪ್ಲ ಐದು ಸೇರಿಸಿದ್ದಾರೆ ನಾವೀಗ ಎಷ್ಟು ಸೇರಿಸ್ಬೇಕು ಒಂದು ಒಂದು ಸೇರಿಸಿದ್ರು ಒಂದು ಸೇರಿಸಿದ್ರು ಎರಡು ಸೇರಿಸಿದ್ರು ಮೂರು ಸೇರಿಸಿದ್ದಾರೆ ಆಮೇಲೆ ಆಮೇಲೆ ಐದು ನಾವು ಏಳು ಸೇರಿಸೋಣ ಹದಿಮೂರು ಏಳು ಇಪ್ಪತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಮೂರು ಮೂರು ಸೇರಿಸಿದ್ದಾರೆ ಆಮೇಲೆ ನಾಲ್ಕು ಸೇರಿಸಿದ್ದಾರೆ ಐದು ಸೇರಿಸಿದ್ದಾರೆ ನಾವು ಆರು ಸೇರಿಸ್ಬಿಡೋಣ ಹದಿನೈದು ಆರು ಇಪ್ಪತ್ತೊಂದು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ಮುಂದಿನ ಹೇಳಿಕೆಯಲ್ಲಿ ವಿನ್ಯಾಸವನ್ನು ಗಮನಿಸಿ ಮೂವತ್ತೊಂದು ಇಂಟು ಮೂವತ್ತೊಂಬತ್ತು ಇಸ್ ಟು ಹದಿಮೂರು ಇಂಟು ತೊಂಬತ್ಮೂರು ಪ್ರತಿ ಭಾಗದಲ್ಲಿರುವ ಎರಡು ಸಂಖ್ಯೆಗಳು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇವುಗಳನ್ನು ಪಡೆಯಲು ಕ್ರಮಾನುಗತ ಸಂಖ್ಯೆಗಳ ಅಂಕಿಗಳನ್ನು ಅದಲು ಬದಲು ಮಾಡಿ ಮಾಡಿದೆ ಈ ರೀತಿಯ ಹಲವು ಸಂಖ್ಯೆಗಳ ಜೋಡಿಯನ್ನು ಬರೆಯಲು ಪ್ರಯತ್ನಿಸಿ ಅಂತ ಈಗ ಮೂವತ್ತೊಂದು ಹೋಗಿ ಇಲ್ಲಿ ಹದಿಮೂರಾಗಿದೆ ಮೂವತ್ತೊಂಬತ್ತು ಹೋಗಿ ತೊಂಬತ್ಮೂರಾಗಿ ಇವೆರಡನ್ನು ನಾವು ಗುಣಿಸಿದಾಗ ಸಮನಾಗಿರ್ತಕ್ಕಂಥ ಉತ್ತರ ಬರುತ್ತೆ ಹಾಗಾಗಿ ನಮಗೆ ಇನ್ನೂ ಇಂಥವು ಹಲವು ಸಂಖ್ಯೆಗಳ ಜೋಡಿಗಳನ್ನು ಬರೆಯಲು ಪ್ರಯತ್ನಿಸಿ ಅಂತ ಹೇಳಿದರೆ ಎರಡು ಜೋಡಿಗಳು ನಮಗೆ ಸಿಕ್ಕಿದಾವೆ ಇಪ್ಪತ್ನಾಲ್ಕನ್ನು ನಾವು ನಲವತ್ತೆರಡು ಉಲ್ಟ ಮಾಡಿದ್ವಿ ಇಪ್ಪತ್ತೊಂದನ್ನು ನಾವು ಹನ್ನೆರಡು ಉಲ್ಟ ಮಾಡಿದ್ವಿ ಹನ್ನೆರಡು ಎರಡು ಇಪ್ಪತ್ನಾಲ್ಕು ದಸ ಎರಡು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಎರಡು ಐವತ್ತೈನೂರ ನಾಲ್ಕು ಬಂತು ಇಪ್ಪತ್ತೊಂದು ನಾಲ್ಕಲೆ ಎಂಬತ್ನಾಲ್ಕು ಎಂಬತ್ನಾಲ್ಕಕ್ಕೆ ನಾಲ್ಕು ದಸಕ ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದೆರಡಲೆ ನಲವತ್ತೆರಡು ನಲವತ್ತೆರಡು ಎಂಟು ಐವತ್ತು ನೋಡಿರಿ ಐನೂರ ನಾಲ್ಕು ಐನೂರ ನಾಲ್ಕು ಅದೇ ರೀತಿ ಇಲ್ಲೂ ಅಷ್ಟೇ ಹದಿಮೂರು ಇಂಟು ಅರವತ್ತೆರಡು ಮೂವತ್ತೊಂದು ಇಂಟು ಇಪ್ಪತ್ತಾರು ಹದಿಮೂರೇ ಹದಿಮೂರೇಳ ಇಪ್ಪತ್ತಾರು ಕಾರು ದಾಸ್ಕ ಎರಡು ಹದಿಮೂರಾರಲೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಎರಡು ಎಂಬತ್ತು ಎಂಟುನೂರ ಆರು ಬಂತು ಇಲ್ಲಿ ಇಪ್ಪತ್ತಾರನ್ನ ನಾವು ಮೂವತ್ತೊಂದರಿಂದ ಉಣಿಸೋಣ ಒಂದಾರಲೆ ಆರು ಒಂದೆರಡಲೆ ಎರಡು ಒಂದು ಇಂಟು ಹಾಕೋಣ ಮೂರಾರಲೆ ಹದಿನೆಂಟು ಕೆಂಟು ದಶಕ ಒಂದು ಮೂರೆರಡು ಆರು ಒಂದು ಏಳು ಆರು ಎಂಟು ಎರಡು ಹತ್ತು ದಶಕ ಒಂದು ಎಂಟುನೂರ ಆರು ಎಂಟುನೂರ ಆರು ಎಂಟುನೂರ ಆರು ಸೇಮ್ ಬಂದಿದೆ ಹಾಗಾಗಿ ಇದೊಂದು ಇದೊಂದು ಗುಂಪು ಸಿಕ್ಕಿದೆ ಇದೊಂದು ಗುಂಪು ಇದೊಂದು ಜೋಡಿ ಸಿಕ್ಕಿದೆ ಮಕ್ಕಳೇ ಇಲ್ಲಿಗೆ ಮಕ್ಕಳೇ ಈ ಒಂದು ಮೆದುಳಿಗೆ ಕಸರತ್ತು ಅನ್ನುವ ಶೀರ್ಷಿಕೆಯಡಿ ಇಪ್ಪತ್ತೆಂಟು ಲೆಕ್ಕಗಳು ಮುಗಿದವು ಜೊತೆಗೆ ಈ ಗಣಿತ ಭಾಗ ಎರಡೂ ಮುಗೀತು ಗಣಿತ ಇಲ್ಲಿಗೆ ಮುಗೀತು ಮಕ್ಕಳೇ ಒಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ನೀವೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಹೆಚ್ಚಿಗೆ ನೀವು ಸಪೋರ್ಟ್ ಮಾಡಿದಿರಿ ನಿಮಗೆಲ್ಲ ಥ್ಯಾಂಕ್ಸ್ ಮತ್ತು ನಾನು ನಿಮಗೆಲ್ಲ ಚಿರೋಣಿ ಆಗಿರ್ತೇನೆ ಮುಂದೆ ನಾನು ಏಳನೇ ಕ್ಲಾಸ್ನಲ್ಲಿ ಭಾಳಷ್ಟು ಹಿಂದಿನ ವೀಡಿಯೋಗಳು ಭಾಳ ಇದು ಬಂದಿದ್ದಾವೆ ಹಾಗಾಗಿ ಅದನ್ನು ಮಾಡಲು ಪ್ರಯತ್ನಿಸ್ತೇನೆ ಮಕ್ಕಳೇ ಆದರೆ ಎಂಟನೇ ಕ್ಲಾಸು ಮಾಡ್ತೀನಿ ಮಕ್ಕಳೇ ನಾನು ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಮಾಡಿ ಮಕ್ಕಳೇ